ಎಲ್ರಿಗೂ ನಮಸ್ಕಾರ. ಸೊ ನಮಗೆಲ್ಲ ತಿಳಿದಿದ್ದಂಗೆ ನಾವೆಲ್ಲ ಕೋವಿಡ್ ಅಥವಾ ಕೊರೋನಾ ವೈರಸ್ಸಿಂದ ಎಷ್ಟು ಸಫರ್ ಆಗ್ತಾ ಇದ್ದೀವಿ. ಸೊ ಮೊದಲನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಈಗ ಮೂರನೇ ಅಲೆಗೆ ನಾವು ಕಾಲಿಡ್ತಿದ್ದೇವೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಮತ್ತೊಂದು ಒಂದು ಬಗೆಯಾದಂಥ ಒಂದು ಸ್ಟಾರ್ಟ್ ಆಗಿದೆ. ಅದೇನೆಂದರೆ ದೀರ್ಘ ಕೋವಿಡ್ ಅನ್ನೋದು. ದೀರ್ಘ ಕೋವಿಡ್ ಅಂದರೆ ಕೋವಿಡ್ ನಂತರದ ಸ್ಥಿತಿ. ಕೋವಿಡ್ ನಂತರದ ಸ್ಥಿತಿ ಅಂದರೆ ಏನು, ದೀರ್ಘ ಕೋವಿಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೋವಿಡ್ ಆರಂಭ ಮತ್ತು ಅಂತ್ಯದ ಅವಧಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಮೋಸ್ಟ್ ಆಫ್ ದಿ ಕೋವಿಡ್ ಏನು ಕಂಡೀಷನ್ ಏನಿರುತ್ತೆ ಅದು ಮೈಲ್ಡ್ ಟು ಮಾಡರೇಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಂತೀವಿ. ಸೊ ಅದರಲ್ಲಿ ವಾಸಿ ಆಗಿಬಿಡ್ತದೆ, ಕೆಲವರಿಗೆ ಏನೂ ಗೊತ್ತೇ ಆಗಲ್ಲ, ಕೆಲವರಿಗೆ ಅತಿ ಚಿಕ್ಕದಾಗಿ ಅಥವಾ ತುಂಬ ಸರಳವಾಗಿ ಏನೋ ತುಂಬ ತೊಂದರೆ ಆಗದಂಗೆ ಕೋವಿಡ್ ಬಂದು ಹೋಗ್ಬಿಟ್ಟಿರ್ತದೆ. ಕೆಲವ್ರಿಗೆ ಗೊತ್ತೇ ಆಗಿರಲ್ಲ ಕೋವಿಡ್ ಬಂದಿದೆ ಅಂತೇಳಿ. ಸೊ ಮೈಲ್ಡ್ ಟು ಮಾಡರೇಟ್ ಅಂತ ಹೇಳ್ತೀವಿ ನಾವು. ಇನ್ನು ಕೆಲವರಿಗೆ ಸಿವಿಯರ್ ಆಗಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಕಾಣ್ಕೊಳ್ತಾವೆ, ಅದು ಏನೋ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆ ಸಿವಿಯರ್ ಆಗಿರುವಂಥ ಕೋವಿಡ್ ಅದರಲ್ಲಿ ಒಂದು 5% ಜನ ಕ್ರಿಟಿಕಲಿ ಇಲ್ಲಾಗಿ ಹಾಸ್ಪಿಟಲೈಸೇಷನ್ ಆಗಿ ಅದು ವೆಂಟಿಲೇಷನ್ನಲ್ಲಿ ಹಾಕೋದು ಮತ್ತು ಆ ಥರ ಮತ್ತು ಸಾವು ನೋವುಗಳು ತುಂಬ ಉಂಟಾಗಿದೆ, ನಿಮಗೆ ತಿಳಿದಿರೋಂಥ ವಿಷಯ ಅದು. ಅದು ಯೂಶಲಿ ಏನಾಗುತ್ತೆ, ಒಂದು 4-6 ವಾರದಲ್ಲಿ ಇದು ತಂತಾನೇ ಕಡಿಮೆ ಆಗುತ್ತೆ. ಸಿಮ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಯಾವುದೇ ವಿಧಾನ ಆದಂಥ ಒಂದು ಪುಟ್ಟ ಪೂರ ಇದು ಡೆಫಿನೇಟಿವ್ ಆಗಿ ಟ್ರೀಟ್ಮೆಂಟ್ ಐತೆ ಅಂತ ಟ್ರೀಟ್ಮೆಂಟ್ ಇಲ್ಲ, ನಿಮಗೆಲ್ಲರಿಗೆ ತಿಳಿದಿರೋಂಥ ವಿಷಯ ಇದು. ಸಿಮ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟು ಅಂದರೆ ಈ ರೋಗ ಲಕ್ಷಣಗಳೇನಿದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟು ಕೊಡುವಂಥ ಒಂದು ವಿಧಾನ. ಯಾಕೆಂದರೆ ಇದು ಏನಕ್ಕೆ ಇದಕ್ಕೆ ಡೆಫಿನೆಟ್ ಆಗಿ ಏನು ಟ್ರೀಟ್ಮೆಂಟ್ ಅಂತ ಇನ್ನೂ ಬಂದಿಲ್ಲ. ಸೊ ಆ ಒಂದು ಸ್ಥಿತಿಯಲ್ಲಿ ಈ 4-6 ವಾರದಲ್ಲಿ ಏನು ಕೋವಿಡ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ರೋಗ ಲಕ್ಷಣಗಳೇನಿರ್ತವೆ ಅವೆಲ್ಲವೂ ವಾಪಸ್ಸು ನಾರ್ಮಲ್ ಆಗಿಬಿಡ್ತಾರಲ್ಲ. ಕೆಲವರು ಅದರಲ್ಲಿ ಕೆಲವು ಜನಗಳು COVID-19 ಬಂದಿರುವಂಥ ಕೆಲವು ಜನಗಳು ದೇ ಕಂಟಿನ್ಯೂ ಟು ಎಕ್ಸ್ಪೀರಿಯನ್ಸ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅಂದರೆ ರೋಗ ಲಕ್ಷಣಗಳು ಅವರಲ್ಲಿ ಮತ್ತೆ ಮುಂದುವರಿತಾ ಇರ್ತವೆ. ಆ ಒಂದು ಮುಂದುವರಿಯುವಂಥ ರೋಗ ಲಕ್ಷಣಗಳನ್ನು ನಾವು ಪೋಸ್ಟ್ ಕೋವಿಡ್ ಕಂಡೀಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದನ್ನು ಕೋವಿಡ್ ನಂತರದ ಸ್ಥಿತಿ ಅಥವಾ ಲಾಂಗ್ ಕೋವಿಡ್ ಅಂತಲೂ ಹೇಳ್ತಾರೆ, ದೀರ್ಘ ಕೋವಿಡ್ ಅಂತಾರೆ ಇದನ್ನು. ಈ 4 ವಾರಗಳ ನಂತರ ಏನು ಈ ರೋಗ ಲಕ್ಷಣಗಳು ಕಂಟಿನ್ಯೂ ಆಗ್ತಾರೆ ಆ ಸ್ಥಿತಿಗೆ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಗಳಿಗೆ ಕೋವಿಡ್ ನಂತರದ ಸ್ಥಿತಿ ಅಂತ ಹೇಳ್ತೇವೆ. ಸೊ ಈ ಕೋವಿಡ್ ನಂತರದ ಸ್ಥಿತಿಯನ್ನು ಇಂಗ್ಲೀಷ್ನಲ್ಲಿ ಪೋಸ್ಟ್ ಕೋವಿಡ್ ಕಂಡೀಷನ್ ಅಂತಾರೆ, ಲಾಂಗ್ ಕೋವಿಡ್ ಅಂತಾರೆ, ಲಾಂಗ್ ಹಾಲ್ ಕೋವಿಡ್ ಅಂತ ಹೇಳ್ತಾರೆ, ಪೋಸ್ಟ್ ಅಕ್ಯೂಟ್ COVID-19 ಅಂತ ಹೇಳ್ತಾರೆ, ಅಥವಾ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಫ್ ಕೋವಿಡ್ ಆರ್ ಕ್ರಾನಿಕ್ ಕೋವಿಡ್ ಅಂತ ಹೇಳ್ತಾರೆ. ಇವೆಲ್ಲವೂ ಒಂದು ಇದೇನು ಕೋವಿಡ್ ನಂತರ ಸ್ಥಿತಿಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತಾರೆ. ಸೊ ಈ ಕೋವಿಡ್ ನಂತರದ ಸ್ಥಿತಿಯಲ್ಲಿರುವಂಥ ರೋಗ ಲಕ್ಷಣಗಳಾದರೂ ಏನು, ಅದೇ ಮತ್ತೆ ಈ ತಲೆನೋವು, ವಿಪರೀತ ತಲೆನೋವು ಹಾಗೆ ಮುಂದುವರೆದಿರ್ತದೆ, ಅಥವಾ ಎದೆಯಲ್ಲಿ ಆವಾಗವಾಗ ಎದೆ ನೋವು ಬರುವಂಥದ್ದು, ಅಥವಾ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಈ ಮಾಂಸಖಂಡಗಳ ಒಂದು ನೋವು ಇರ್ಬೋದು, ಅಥವಾ ಈ ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತಾರೆ, ಏನು ಚೂಜಿ ಚುಚ್ಚಿದಂಗೆ ಆಗ್ತಾ ಇರ್ತದೆ ಕಾಲು ಕೈಯಲ್ಲಿ ಮೈಯಲ್ಲಿ, ಆ ಥರದ ಒಂದು ನೋವು ಇರ್ಬೋದು, ಅಥವಾ ಈ ನೆನಪಿನ ಶಕ್ತಿ ಕಳ್ಕೊಳ್ಳೋದಾಗಲಿ, ಅಥವಾ ಈ ಒಂಥರ ಬ್ರೈನ್ನಲ್ಲಿ ಏನೋ ಮುಂಚೆ ಥರದಂತೆ ಇರಲ್ಲ, ಬೇಗ ಬೇಗ ಮರೆಯೋದು, ಯಾವುದೇ ಒಂದು ಕೆಲಸಗಳನ್ನು ಅಷ್ಟು ಸಲೀಸಾಗಿ ಮಾಡದೇ ಇರುವಂಥದ್ದು, ಅದನ್ನೊಂಥರ ಬ್ರೈನ್ ಫಾಗ್ ಅಂತ ಹೇಳ್ತಾರೆ, ಅದು ಒಂದು ಇರ್ಬೋದು, ಅಥವಾ ಒಂದು ಖಿನ್ನತೆ ಡಿಪ್ರೆಷನ್ ಏನಂತಾರಲ್ಲ ಆ ಥರ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಏನೋ ಒಂದು ದುಗುಡ ಮನಸ್ಸಲ್ಲಿ ಆ ಥರದ ಒಂದು ಸ್ಥಿತಿ ಇರ್ಬೋದು, ಮತ್ತು ಈ ಲಾಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಅಂತ ಏನು ಹೇಳ್ತೀವಿ, ಅದು ವಾಸನೆ ಮತ್ತು ರುಚಿ ಗೊತ್ತಾಗದಂತೆ ಇರ್ಬೋದು, ಅದು ಕಂಟಿನ್ಯೂ ಆಗಿರ್ತದೆ COVID-19 ಅದು ಒಂದು ಇಂಪಾರ್ಟೆಂಟ್ ಸೈನ್, ಅದು ಕಂಟಿನ್ಯೂ ಆಗಿರ್ತದೆ. ಮತ್ತು ಕೆಮ್ಮು ಮುಂದುವರಿಯೋದು, ಪದೇ ಪದೇ ಕೆಮ್ಮು ಹಾಗೆ ಕಂಟಿನ್ಯೂ ಆಗೋದು, ಮತ್ತು ಎದೆ ಬಡಿತ ಹೆಚ್ಚಾಗಿರುವಂಥದ್ದು, ಮತ್ತು ಉಸಿರಾಡಲಿಕ್ಕೆ ತೊಂದರೆ ಆಗ್ತಂತೆ ಇರುವಂಥದ್ದು, ಮತ್ತು ಹೊಟ್ಟೆ ನೋವು, ಮತ್ತು ಭೇದಿ ಆಗುವಂಥದ್ದು, ಮೈಯೆಲ್ಲ ಒಂದು ಏನು ರ್ಯಾಶ್ ಅಂತ ಏನು ಸ್ಕಿನ್ ರ್ಯಾಶ್ ಅಂತ ಏನಂತವಲ್ಲ ಆ ಥರದ ಒಂದು ಸೈನ್ಸ್ ಇರ್ಬೋದು, ಮತ್ತು ಆವಾಗವಾಗ ರೋಗ ಬರುವಂಥದ್ದು, ಇವೆಲ್ಲ ಎಲ್ಲರಲ್ಲಿ ಎಲ್ಲ ಬರಬೇಕಂತೇನಿಲ್ಲ. ಸೊ ಈ ಒಂದು ರೋಗ ಲಕ್ಷಣಗಳಲ್ಲಿ ಕೆಲವು ರೋಗ ಲಕ್ಷಣಗಳು ಹಾಗೆ ಮುಂದುವರೆದ್ರೆ
ಅದನ್ನ ಪೋಸ್ಟ್ ಕೋವಿಡ್ ಕಂಡೀಷನ್ ಅಂತೀವಿ. ಅಂದರೆ ಕೋವಿಡ್ ನಂತರದ ಸ್ಥಿತಿ ಯಾರು ಅಥವಾ ದೀರ್ಘ ಕೋವಿಡ್ ಅಂತೇಳಿ ಹೇಳ್ತಾರೆ ಅದಕ್ಕೆ. ಇದನ್ನು ತಡೆಗಟ್ಟುವುದಾದರೆ ಇದು ಚಿಕಿತ್ಸೆ ಮತ್ತು ತಡೆಗಟ್ಟುವ ವಿಧಾನ ಏನು. ಸೊ ಈ ಪೋಸ್ಟ್ ಕೋವಿಡ್ ಕಂಡೀಷನ್ ಏನಕ್ಕಾಗುತ್ತೆ ಅಂತೇಳಿ ಇದುವರೆಗೂ ತಿಳಿದಿಲ್ಲ. ಸೊ ಆ್ಯಸ್ ಎ ಟ್ರೀಟ್ಮೆಂಟ್ ಏನು ತಿಳಿದಿಲ್ಲಲ್ಲ, ಅದೇ ಥರ ಈಗ ಅನೇಕ ವಿಷಯಗಳು ಇದು ತಿಳಿದಿಲ್ಲ. ಹಂಗಾಗಿ ಪೋಸ್ಟ್ ಕೋವಿಡ್ ಕಂಡೀಷನ್ ಹೇಗೆ ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದು ತಿಳಿದಿಲ್ಲ. ಖಚಿತವಾದ ಚಿಕಿತ್ಸೆ ಇಲ್ಲ. ಸೊ ಈ ಖಚಿತವಾದ ಚಿಕಿತ್ಸೆ ಇಲ್ಲದರಿಂದ ಏನು ಮಾಡ್ತಾರೆ, ರೋಗ ಲಕ್ಷಣಗಳ ನಿರ್ವಹಣೆ ಮಾಡ್ತಾರೆ. ಅಂದರೆ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಇದಕ್ಕೆ ನಾವು ಬೆಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ, ನಿಮಗೆ ಸಾಧ್ಯವಾದಷ್ಟು ಬೇಗ ಕೋವಿಡ್ 19 ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳುವುದೇ ಇದಕ್ಕೆ ಒಂದು ಪರ್ಮನೆಂಟ್ ಒಂಥರ ಏನು ಟ್ರೀಟ್ಮೆಂಟ್ ಅದು. ಯಾಕಂದರೆ ಕೋವಿಡ್ 19 ಲಸಿಕೆ ಹಾಕಿಸಿಕೊಳ್ಳೋದ್ರಿಂದ ಕೋವಿಡ್ 19 ಬರುವುದನ್ನು ತಡೆಗಟ್ಟಬಹುದು. ಬಂದ್ರೂ ಅದು ಮೈಲ್ಡ್ ಟು ಮಾಡರೇಟ್ ಆಗಿ ತುಂಬ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದನ್ನಂಥ ಒಂದು ಸ್ಥಿತಿಯಲ್ಲಿ ಇಡ್ತದೆ. ಸೊ ಅದೇ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಥವಾ ಮತ್ತೆ ಕೋವಿಡ್ 19 ಬಂದರಂತರೂ ಮತ್ತು ಕೋವಿಡ್ 19 ನಂತರದ ಸ್ಥಿತಿಯಲ್ಲಿ ಕೆಲವು ಈ ಥರ ರೋಗ ಲಕ್ಷಣಗಳು ಇದ್ರೂ ಅವರು ಕೋವಿಡ್ 19 ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳೋದು ಅತಿ ಉತ್ತಮ. ಸೊ ಈ ಒಂದು ಲಸಿಕೆಯನ್ನು ಹಾಕಿಸಿಕೊಳ್ಳುವುದೇ ಒಂದು ನಮ್ಮ ಒಂದು ಅತ್ಯುತ್ತಮವಾದ ಮಾರ್ಗ ಆಗಿರೋದ್ರಿಂದ, ನೀವು ಇದುವರೆಗೂ ಕೋವಿಡ್ 19 ವಿರುದ್ಧ ಲಸಿಕೆ ಹಾಕಿಸ್ಕೊಂಡಿಲ್ಲ ಅಂದರೆ ಬೇಗ ಕೋವಿಡ್ 19 ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳ್ರಿ. ಸೊ ಈ ಥರ್ಡ್ ವೇವು ಮತ್ತು ಅದನ್ನ ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು, ಕೋವಿಡ್ 19 ಲಸಿಕೆ ನಾವು ಕೋವಿಡ್ ವಿರುದ್ಧ ಲಸಿಕೆ ಹಾಕ್ಸ್ಕೊಂಡಿರೋರು ಯಾವ ಥರದಾದಂಥ ಒಂದು ಕ್ರಮ ಕೈಗೊಳ್ಕೋಬೇಕನ್ನೋದು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಕೋವಿಡ್ ನಂತರದ ಸ್ಥಿತಿ ಅಥವಾ ದೀರ್ಘ ಕೋವಿಡ್ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ನಿಮ್ಮ ಮುಂದಿಟ್ಟಿದ್ದೇನೆ. ಧನ್ಯವಾದಗಳು.